ನಮಸ್ಕಾರ ಎಲ್ಲರಿಗೂ, ಏ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ಶುಗರ್ಲೆಸ್ ಕಾಫಿ ಮಾಡೋದನ್ನ ತೋರಿಸ್ತಾ ಇದ್ದೀವಿ. ರುಚಿಯಾಗಿ ಶುಗರ್ಲೆಸ್ ಕಾಫಿ ಮಾಡೋದನ್ನ, ಡಯಾಬಿಟೀಸ್ ಇರೋರು ಶುಗರ್ ಹಾಕೊಳ್ಳಂಗಿಲ್ವಲ್ಲ ಅವ್ರಿಗೆ ಟೇಸ್ಟಿಯಾಗಿ ಹೇಗೆ ಕಾಫಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀವಿ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಒಂದು ಲೋಟ ಹಾಲು, ಮುಕ್ಕಾಲು ಲೋಟ ನೀರು, 2 ಟೇಬಲ್ ಸ್ಪೂನಷ್ಟು ಕಾಫಿ ಪುಡಿ. ಒಳ್ಳೆ ಮೇಲೆ ತಪ್ಪಲೆ ಇಟ್ಕೊಂಡಿದ್ದೆ, ಒಂದು ಲೋಟ ನೀರು ಹಾಕ್ಕೊಳ್ಳೋಣ, ಮುಕ್ಕಾಲು ಲೋಟ ಕಾಫಿ ಪುಡಿ ಹಾಕ್ಕೊಳ್ಳೋಣ. ಕಾಫಿ ಪುಡಿ ಚೆನ್ನಾಗಿ ನೀರಲ್ಲಿ ಬಾಯ್ಲ್ ಆಗಬೇಕು, ಚೆನ್ನಾಗಿ ಸುಂಡಬೇಕು, ಅದರ ಫ್ಲೇವರ್ ಎಲ್ಲ ಬಿಟ್ಕೋಬೇಕು. ನೋಡಿ, ಕಾಫಿ ಚೆನ್ನಾಗಿ ಮಳ್ಳಿದೆ. ಈಗ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಲೋಟಕ್ಕೆ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ಅದೇ ಪಾತ್ರೆಗೆ ಹಾಲು ಹಾಕ್ಕೊಳ್ಳೋಣ, ತೊಳ್ಕೊಂಬಂದಿರೋ ಪಾತ್ರೆಗೆ. ಈಗ ಹಾಲು ಚೆನ್ನಾಗಿ ಬಾಯ್ಲ್ ಆಗಲಿ. ಈಗ ಹಾಲು ಮಳ್ತಿದೆ, ಈಗ ಕಾಫಿ ಡಿಕಾಕ್ಷನ್ ಹಾಕ್ಕೊಳ್ಳೋಣ. ಮತ್ತೊಮ್ಮೆ ಬಾಯ್ಲ್ ಆಗಲಿ. ಈಗ ಚೆನ್ನಾಗಿ ಬಾಯ್ಲ್ ಆಗಿದೆ, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಫಿಲ್ಟರ್ ಮಾಡ್ಕೊಳ್ಳೋಣ ಕಾಫಿನ. ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ಕಾಫಿನ ಗೌರಿಯವರು. ಸೂಪರ್ ಆಗಿದೆ. ಈ ಥರ ಡಿಕಾಷನ್ ಹಾಲು ಹಾಕ್ಕೊಂಡು ಕುಡಿಯೋದ್ರಿಂದ ಸಕ್ಕರೆ ಇಲ್ಲ ಅನ್ನೋದೇ ಅನ್ಸಲ್ಲ, ಸಕ್ಕರೆ ಕಾಫಿ ಥರನೇ ಇರುತ್ತೆ. ಸೂಪರ್ ಆಗಿದೆ, ಈ ಥರ ಮಾಡ್ಕೊಂಡು ಕುಡೀರಿ ಶುಗರ್ ಇದೆ ಅದೆಲ್ಲ. ನೀವು ಕೂಡ ಈ ರೀತಿ ಮಾಡ್ಕೊಂಡು ಕುಡೀರಿ. ನಾವೇ ಯಾವ ಟೈಪ್ ತೋರಿಸಿದ ರೀತಿ ಕಾಫಿನ ತುಂಬ ಚೆನ್ನಾಗಿರುತ್ತದೆ. ಡಯಾಬಿಟೀಸ್ ಇರೋರು ಈ ರೀತಿ ಕುಡಿಯೋದ್ರಿಂದ ಸಕ್ಕರೆ ಇಲ್ಲ ಅನ್ನೋ ಫೀಲಿಂಗ್ ಇರೋಲ್ಲ, ಸಕ್ಕರೆ ಇರೋ ಥರನೇ ಫೀಲಿಂಗ್ ಇರುತ್ತೆ, ಒಂಥರ ನ್ಯಾಚುರಲ್ಸ್ ಬಿಡ್ತಾರ. ನೀವು ಈ ರೀತಿ ಮನೇಲಿ ಕಾಫಿ ಮಾಡಿಕೊಡ್ತಿದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯಿರಿ. ನಮ್ಮ ಚಾನಲ್ಗೆ ಏನಾದ್ರು ಹೊಸಬರಾಗಿದ್ದು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎನ್ಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.